ಇನ್ನು ರಾಜ್ಯದ ಅತಿದೊಡ್ಡ ಲೈಂಗಿಕ ಹಗರಣದ ಆರೋಪಿಯಾಗಿರುವಂತಹ ಪ್ರಜ್ವಲ್ ಎಬ್ಸ್ಕಾಂಡ್ ಆಗಿ 22 ದಿನ ಆಗ್ತಾ ಇದೆ. ಆದ್ರೆ ಇಲ್ಲಿ ತನಕ ಆತನನ್ನ ಭಾರತಕ್ಕೆ ಕರೆತರುವ ಪ್ರಯತ್ನ ಸಫಲ ಆಗಿಲ್ಲ. ಪ್ರಕರಣದ ಆರೋಪಿ ಪ್ರಜ್ವಲ್ ಯಾವುದೇ ರೀತಿ ಕಸರತ್ತನ್ನ ಮಾಡಿದ್ರು ಕೂಡ ತಾಯ್ನೆಲಕ್ಕೆ ಬರ್ತಾ ಇಲ್ಲ. ಪ್ರಜ್ವಲ್ ದೇಶಕ್ಕೆ ಕರೆತರಿಸೋದಕ್ಕೆ SIT ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಸಿದ ಹೊರತು ಯಾವುದೇ ಅವಕಾಶ ಇಲ್ಲ ಅನ್ನೋದು ಚೆನ್ನಾಗಿ ಅರಿತಿದೆ. ಹೀಗಾಗಿ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡೋದಕ್ಕೆ SIT ಅಧಿಕಾರಿಗಳು ಆ ಪ್ರಕ್ರಿಯೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ, ಪೇಪರ್ ವರ್ಕ್ ಬೇಕೋ ಅದೆಲ್ಲವನ್ನ ನೋಡ್ತಾ ಇದಾರಂತೆ. ಪ್ರಜ್ವಲ್ ಅಕೌಂಟ್ಗೆ ಬೆಂಗಳೂರಿನಿಂದ ಹಣ ಸಂದಾಯ ಆಗಿರೋದ್ರ ಇನ್ಫಾರ್ಮೇಶನ್ ಕೂಡ ಇದೆ. ಹೀಗಾಗಿ ಕೋರ್ಟ್ನ ಅನುಮತಿ ಪಡೆದು ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡಿದ್ರೆ ಹಣದ ಮೂಲ ಕಟ್ ಆಗುತ್ತೆ. ಸೊ ಅನಿವಾರ್ಯವಾಗಿ ಕೈಯಲ್ಲಿ ಹಣ ಇಲ್ಲ ಅಂದ್ರೆ ಒದ್ದಾಡ್ಕೊಂಡು ಬೆಂಗಳೂರಿಗೆ ಅವರೇ ಬರ್ತಾರೆ ಅನ್ನೋದು SIT ಅಧಿಕಾರಿಗಳ ಲೆಕ್ಕಾಚಾರ. ಆರ್ಥಿಕವಾಗಿ ಪೆಟ್ಟು ಕೊಟ್ರೆ ಎಂಥವರು ಕೂಡ ದಾರಿಗೆ ಬರ್ತಾರೆ ಅನ್ನೋದು SIT ಅಧಿಕಾರಿಗಳ ಲೆಕ್ಕಾಚಾರ. ಹೀಗಾಗಿ ಇದಕ್ಕೆ ಬೇಕಾಗಿರುವಂತಹ ಕಾನೂನಾತ್ಮಕ ಪ್ರಕ್ರಿಯೆ, ಸಾಧಕ ಬಾಧಕಗಳ ಚರ್ಚೆಯನ್ನ ಕೂಡ SIT ಅಧಿಕಾರಿಗಳು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆಗೆ ಮಾಡ್ತಾ ಇದ್ದಾರೆ. ಸೊ ಏನೇ ಇದ್ರು ಕೂಡ ಈಗ ದಾಖಲೆಗಳು ಬರಬೇಕಾಗಿರುವಂಥದ್ದು ಅಷ್ಟೇ ಇಲ್ಲ. ಇದಂದರೆ ಸುಮ್ಮನೆ ಗಾಳಿಯಲ್ಲಿ ಹೇಳಿಕೆಗಳು ಮಾತ್ರ ಹೋಗುತ್ತೆ. ಇದಕ್ಕೆ ಇನ್ನೊಂದು ಆರೋಪ ಬರುತ್ತೆ, ಪ್ರತ್ಯಾರೋಪ ಬರುತ್ತೆ, ಇವೆಲ್ಲ ನಡೀತಾ ಇರತ್ತೆ. ವೇಟ್ ಮಾಡೋಣ ದಾಖಲೆಗಳು ಏನು ಬರುತ್ತೆ ಅಂತೇಳಿ.